ಕಾಶಿಯಿಂದ ಗಂಗೆ ಅಂತರ್ಮಾರ್ಗದಲ್ಲಿ ಈ ಸ್ಥಳಕ್ಕೆ ಬಂದಿದ್ದಾರೆ. ನಾವು ಈ ಕಲ್ಯಾಣ ಮುಂದೆ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದರೆ ನೀರಿನಲ್ಲಿ ಬಿಲ್ಪತ್ರೆ, ಬಾಳೆಹಣ್ಣು, ಇನ್ನೂ ತುಂಬಾ ವಸ್ತುಗಳು ಬರುತ್ತೆ. ರಾಮರು ವನವಾಸ ಸಮಯದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಬೆಳಗ್ಗೆ ಆಗೋಷ್ಟರಲ್ಲಿ ಇಲ್ಲಿ ಶಿವನ ಮೂರ್ತಿ ಉದ್ಭವ ಆಗುತ್ತೆ. ಹಾಲುರಾಮೇಶ್ವರ ದೇವಸ್ಥಾನ ಬಂದು ಬೆಂಗಳೂರಿಂದ ಸುಮಾರು 211 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ. ಹಾಗೇನೆ ಕಲ್ಲಿನಕೋಟೆ ಚಿತ್ರದುರ್ಗದಿಂದ 50 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ. ಈ ಹಾಲುರಾಮೇಶ್ವರ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ನಾವಿಲ್ಲಿ ರಾಮರು ಸ್ಥಾಪನೆ ಮಾಡಿರುವಂತಹ ಶಿವನ ಲಿಂಗವನ್ನು ಕಾಣಬಹುದು. ಹಾಗೇನೆ ರಾಮರು ಸ್ಥಾಪನೆ ಮಾಡಿರುವಂತಹ ಕಲ್ಯಾಣಿ, ಅದರಲ್ಲೂ ಆ ಕಲ್ಯಾಣಿಗೆ ಕಾಶಿಯಿಂದ ನೀರು ಬರುತ್ತೆ. ನಮ್ಗೇನಾದ್ರೂ ಸಮಸ್ಯೆ ಇದ್ರೆ ಕಲ್ಯಾಣ ಹತ್ರ ಹೋಗಿ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನೀರಿಂದ ಬಿಲ್ಪತ್ರೆ, ಬಾಳೆಹಣ್ಣು, ಇನ್ನೂ ತುಂಬಾ ವಸ್ತುಗಳು ಬರುತ್ತೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಗುರುವೇ ನಮಸ್ಕಾರ, ನಾವಿವತ್ತು ಹಾಲುರಾಮೇಶ್ವರ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದಿರಿ. ಈ ಸ್ಥಳದ ಇತಿಹಾಸ ಏನಪ್ಪ ಅಂದ್ರೆ ಈ ವನವಾಸ ಟೈಮಲ್ಲಿ ರಾಮ ಲಕ್ಷ್ಮಣ ಸೀತಾ ಮಾತೆಯವರು ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಯಾಕೆ ಭೇಟಿ ನೀಡಿರ್ತಾರಪ್ಪ ಅಂದ್ರೆ ಅವ್ರ ವನವಾಸ ಟೈಮಲ್ಲಿ ಕತ್ತಾಗುತ್ತೆ, ಆಗ ಒಂದಿನ ರಾತ್ರಿ ಇಲ್ಲೇ ಇರ್ತಾರೆ, ಇಲ್ಲೇ ವಾಸ ಮಾಡಿರ್ತಾರೆ. ಆಗ ಅವ್ರು ಬೆಳಗ್ಗೆ ಆಗಷ್ಟರಲ್ಲಿ ಇಲ್ಲಿ ಶಿವನ ಮೂರ್ತಿ ಉದ್ಭವ ಆಗುತ್ತೆ. ರಾಮ ಲಕ್ಷ್ಮಣ ಸೀತಾಮಾತೆಯವರು ಇದೇ ಸ್ಥಳದಲ್ಲೇ ವಿಶ್ರಾಂತಿ ಪಡೆದಿದ್ದು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಇಲ್ಲಿ ಶಿವನ ಲಿಂಗ ಉದ್ಭವ ಆಗಿರುತ್ತೆ. ನಾವಿಲ್ಲಿ ದೇವಸ್ಥಾನ ಒಳಗಡೆ ನೋಡಬಹುದು ಲಿಂಗನ. ಆಗ ಶಿವನ ಮೂರ್ತಿಗೆ ಅಭಿಷೇಕ ಮಾಡೋಕ್ಕೆಲ್ಲ ನೀರಿರಲ್ಲ, ಆಗ ರಾಮ ಬಂಡೆಗೆ ಬಾಣ ತಗೊಂಡು ಬಿಟ್ಟಾಗ ಇಲ್ಲೊಂದು ಕಲ್ಯಾಣಿ ಉದ್ಭವ ಆಗುತ್ತೆ. ನೀರಲ್ಲಿ ಯಲಾಡಿಕೆ, ಬಾಳೆಹಣ್ಣು, ಬಿಲ್ಪತ್ರೆ, ಇನ್ನೂ ತುಂಬಾನೇ ವಸ್ತುಗಳು ಬರುತ್ತೆ. ಆ ವಸ್ತುಗಳು ಬಂದಾಗ ಸ್ವಾಮೀಜಿಗಳು ಹೇಳ್ತಾರೆ, ಅಲ್ಲಿರೋ ಸ್ವಾಮೀಜಿಗಳು, ಇದ್ರ ಅರ್ಥ ಏನು, ನಿಮ್ಗೇನು ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅಂತ ಭಕ್ತಾದಿಗಳಿಗೆ ಹೇಳ್ತಾರೆ. ಚಿಕ್ಕ
ಹಾಗೇನೆ ಈ ಸ್ಥಳಕ್ಕೆ ಆಲು ರಾಮೇಶ್ವರ ಅಲ್ಲದೇನೆ ಇನ್ನೊಂದು ಹೆಸರು ಇದೆ, ಏನಪ್ಪಾ ಅಂದ್ರೆ ಕಾಶಿ ಗಂಗೆ ಅಂತ ಕರೀತಾರೆ. ಅದಕ್ಕೆ ಕಾಶಿಯ ಗಂಗೆ ಅಂತ ಹೆಸರು ಬರೋ ಕಾರಣ ಏನಪ್ಪಾ ಅಂದ್ರೆ ಹಳೆ ಕಾಲದಲ್ಲಿ ಇಲ್ಲಿ ಯಾರು ರಾಜರು ಆಳ್ವಿಕೆ ಮಾಡ್ತಾ ಇರ್ತಾರಲ್ಲ ಅವ್ರು ಹಳೆ ಕಾಲದಲ್ಲಿ ಕಾಶಿಗೆ ಹೋಗಿರ್ತಾರೆ. ಕಾಶಿಗೆ ಹೋದಾಗ ಇವಾಗೆಲ್ಲ ಜಾಸ್ತಿ ಜನ ಕಾಶಿಗೆ ಹೋದಾಗ ಅಲ್ಲಿ ಸ್ನಾನ ಮಾಡಿದಾದ್ಮೇಲೆ ಬಟ್ಟೆ ಬಿಟ್ಟುಬಿಟ್ಟು ಬಂದು ಬಿಡ್ತಾರೆ, ಏನೇನೋ ಬಿಟ್ಟುಬಿಟ್ಟು ಬಂದು ಬಿಡ್ತಾರೆ ಒಳ್ಳೇದಾಗ್ಲಿ ಅಂತ. ಈ ಹಳೆ ಕಾಲದಲ್ಲಿ ಈ ರಾಜರ ಸೊಸೆ ಏನಿರ್ತಾರಲ್ಲ ಈಗ ಗಂಗೆಯ ನದಿಯಲ್ಲಿ ಆ ಬಳೆಗಳನ್ನ ಚಿನ್ನದ ಬಳೆಗಳನ್ನ ಬಿಟ್ಟುಬಿಟ್ಟು ಬರ್ತಾರೆ. ವಾಪಸ್ ಬಂದಿದ್ದಾದ್ಮೇಲೆ ರಾಜರಿಗೆ ಏನೋ ಸಮಸ್ಯೆ ಬರುತ್ತೆ, ಆಗ ಹಣಕಾಸು ಸಮಸ್ಯೆ ಬಂದಾಗ ಅವ್ರ ಸೊಸೆನ ಕೇಳ್ತಾರೆ ಚಿನ್ನದ ಬಳೆ ಕೊಡಮ್ಮ ಅಂತ. ಅವ್ರ ಸೊಸೆ ನೋಡಿದ್ರೆ ಅವ್ರ ಎರಡು ಬಳೆನ ಕಾಶಿಯ ನದಿಯಲ್ಲೇ ಬಿಟ್ಟುಬಿಟ್ಟು ಬಂದು ಬಿಟ್ಟಿರ್ತಾರೆ. ಆಗ ಹೇಗಿದ್ರು ನಮ್ಮ ಮಾವನವ್ರು ಗೊತ್ತಾದ್ರೆ ಸಾಯಿಸ್ತಾರೆ ಅಂದ್ಬಿಟ್ಟು ಆಗ ರಾಜರ ಸೊಸೆ ಎರಡು ಕೈಯನ್ನು ಉತ್ತದಲ್ಲಿ ಇಕ್ಕಿದಾಗ ಆ ಕಾಶಿಯ ಗಂಗೆನ ಪ್ರಾರ್ಥನೆ ಮಾಡ್ಕೊಂಡು ಅಂತರ್ಮಾರ್ಗದಲ್ಲಿ ಕಾಶಿಯ ಗಂಗೆ ಕಾಶಿಯಿಂದ ಈ ಸ್ಥಳಕ್ಕೆ ಬಂದು ನೀರಿನ ಮುಖಾಂತರ ಎರಡು ಬಳೆಗಳು ಆ ಉತ್ತದಲ್ಲಿ ಬರುತ್ತೆ. ಆಗ ಯಮ್ಮನ್ ಏನಿದು ಅಂತ ಈಚೆಗಡೆ ತೆಗೆದು ನೋಡಿದಾಗ ಉತ್ತದಿಂದ ಚಿನ್ನದ ಬಳೆಗಳು ಏನು ಕಾಶಿಯಲ್ಲಿ ಬಿಟ್ಟುಬಿಟ್ಟು ಬಂದಿರ್ತಾರಲ್ಲ ಚಿನ್ನದ ಬಳೆಗಳು, ಆ ಬಳೆಗಳನ್ನ ಆ ಕಾಶಿಯ ಆ ತಾಯಿ ಅಲ್ಲಿಂದ ಇಲ್ಲಿಗೆ ಬಂದು ಸೇರಿಸ್ತಾಳೆ. ಆಗ ಈ ವಿಷಯವನ್ನ ಅವ್ರ ಸೊಸೆ ಹೋಗಿ ರಾಜರಿಗೆ ಹೇಳಿದಾಗ ಅವ್ರು ಇಲ್ಲಿ ಗುಡಿಗಳನ್ನ ಹಾಗೆ ಕಲ್ಯಾಣಿಗಳನ್ನ ಸ್ಥಾಪನೆ ಮಾಡ್ತಾರೆ. ಅದೊಂದು ಇತಿಹಾಸ ಇದೆ ಇದಕ್ಕೆ.